ಹೊನಗುಂದ ಮತ್ತು ಇಳಕಲ್ ಅವಳಿ ತಾಲೂಕುಗಳಲ್ಲಿ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಶಾಸಕ ದೊಡ್ಡನಗೌಡ ಪಾಟೀಲ್ ಅವರ ಈ ನಿರ್ಧಾರ ಖಂಡನೀಯವಾಗಿದೆ ಅಂತ ಹಾಲುಮತ ಸಮುದಾಯದ ಮುಖಂಡರು ಪಕ್ಷಾತೀತವಾಗಿ ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪಕ್ಷಾತೀತವಾಗಿ ಸಮುದಾಯದ ಮುಖಂಡರ ಸಮ್ಮತಿ ಪಡೆಯದೆ ಕೆಲವು ಜನರನ್ನ ಮುಂದಿಟ್ಟುಕೊಂಡು ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಯಿತು. ಪೂರ್ವಭಾವಿ ಸಭೆಗೆ ಕರೆದಿವಿ, ಯಾಕಂದ್ರೆ ಸಮಾಜದ ಮುಂದೆ ಈ ವಿಷಯ ಶಾಸಕರು ಹೇಳಿಲ್ಲ, ಅಲ್ಲಿರ್ತಕ್ಕಂಥ ನಾಲ್ಕೈದು ಜನ ಏನು ಬಿಜೆಪಿ ಪಾರ್ಟಿಯವರು ನಮ್ಮ ಮುಂದೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ಹೇಳಿಲ್ಲ, ಚರ್ಚೆ ಮಾಡಿಲ್ಲ, ರಾತ್ರೋರಾತ್ರಿ ಈ ಕೆಲಸ ಮಾಡಬೇಕು. ಮೂರ್ತಿ ಹಾಕ್ತೀವಂತಿಲ್ಲ, ನಾವು ನಾನು ಕೊಡ್ತೀನಿ ಅನ್ಸುವಂತಿಲ್ಲ, ಕೇವಲ ಕೆಲವೇ ಜನರ ಮುಂದಿಟ್ಕೊಂಡು ತನ್ನ ಇಲೆಕ್ಷನ್ ಇದಕ್ಕೆ ಸ್ವಾರ್ಥಕ್ಕಾಗಿ ಈ ಒಂದು ವಿಚಾರ ಮಾಡಕತ್ತಾರ. ಮತ್ತು ಇಷ್ಟು ವರ್ಷ ಅವರು ಮೂರು ಪೀರಿಯಡ್ MLA ಆದರೂ ನಮ್ಮ ಸಮಾಜಕ್ಕೆ ಏನೂ ಕೊಟ್ಟಿಲ್ಲ. ಹಾಲುಮತ ಸಮುದಾಯಕ್ಕೆ ಶಾಸಕರ ಕೊಡುಗೆ ಶೂನ್ಯವಾಗಿದೆ, ಎಸ್ಟಿ ಮೀಸಲಾತಿ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿಲ್ಲ ಅಂತ ಕಿಡಿಕಾರಿದ್ರು. ನಮ್ಮ ಸಮಾಜಕ್ಕೆ ಅವರ ಕೊಡುಗೆ ಶೂನ್ಯ, ಯಾವುದೇ ರೀತಿಯಿಂದ ಸುಮ್ಮನೆ ನಮ್ಮ ಜನರನ್ನು ಬಳಕೆ ಮಾಡ್ಕೊಂತಾರ ಅದು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ, ಆದ್ರೆ ನಮ್ಮ ಜನಕ್ಕೆ ಯಾವುದೇ ಒಂದು ಸೌಲಭ್ಯ ಇಲ್ಲ. ಎಸ್ಟಿ ಮೀಸಲಾತಿ ಬಗ್ಗೆ ವಿಧಾನಸೌಧದಲ್ಲೂ ಮಾತಾಡಿಲ್ಲ, ಈ ಹುಣಗುಂದ ತಾಲೂಕಿನಲ್ಲೂ ಬಂದು ಹೇಳಿಲ್ಲ. ಅದಕ್ಕೆ ಈ ಒಂದು ವಿಚಾರವಾಗಿ ಈ ಗೋಷ್ಠಿಯನ್ನು ಕರೆದದ್ದು. ಇವೆಲ್ಲ ವಿಷಯಕ್ಕೂ ನಾವು ಚರ್ಚೆ ಮಾಡುವ ಸಂಬಂಧ ಪೂರ್ವಭಾವಿ ಸಭೆಯನ್ನು ಇದೇ ದಿನಾಂಕ 20ರಂದು ರವಿವಾರ ಮುಂದಿನ ಕರೆದಿವಿ. ಆದ್ದರಿಂದ ಈ ಒಂದು ವಿಚಾರಗೋಷ್ಠಿ ಸುದ್ದಿಯನ್ನು ಈಗ ತಿಳಿಸಿದಂಥ ವಿಷಯವನ್ನು ತಾವು ಪತ್ರಿಕಾ ಮಿತ್ರರು ಮಾಧ್ಯಮದ ಮುಖಾಂತರ ನವೆಂಬರ್ 20ರಂದು ಹುನಗುಂದದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಅವಳಿ ತಾಲೂಕಿನ ಹಾಲುಮತ ಸಮುದಾಯದ ಸಭೆ ಕರೆಯಲಾಗಿದೆ. ಆ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಸಲಹೆಗಳನ್ನು ನೀಡಬೇಕು ಎಂದರು. ವಿಷಯಗಳು ಸಮಾಜದ ನೆದರಿಗೆ ಬರದೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಆ ರೀತಿ ನಡೀಬಾರದು, ಮುಂದಿನ ದಿನಮಾನಗಳಲ್ಲಿ ಆ ರೀತಿ ಯಾವುದೇ ಘಟನೆಗಳು ನಡೀಬಾರದು ಅನ್ನುವಂತಹ ಉದ್ದೇಶದಿಂದ ಇವತ್ತು ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಅವಳಿ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳ ಸಭೆಯನ್ನ ದಿನಾಂಕ 20ನೇ ತಾರೀಕು ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಕರೆಯಲಾಗಿದೆ. ಸಮಾಜದ ಬಂಧುಗಳನ್ನ ಈ ಮೂಲಕ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲ ಸಮಾಜದ ಮುಖಂಡರು ಕೂಡಿಕೊಂಡು ವಿನಂತಿ ಮಾಡ್ತೀವಿ. ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪೂರ್ವ ಸಮಾಜದ ಮುಖಂಡರು ಎಲ್ಲರೂ ಕೂಡ ಆ ಸಭೆಗೆ ಹಾಜರಾಗಬೇಕು. ಮುಂದೆ ಸಮಾಜ ಯಾವ ರೀತಿ ಸಂಘಟಿಸಬೇಕು, ಸಮಾಜ ಯಾವ ರೀತಿ ಮುಂದುವರಿಬೇಕು ಅನ್ನೋಂತ ಸಲಹೆ ಸೂಚನೆಗಳನ್ನ ನೀವೆಲ್ಲರೂ ಕೂಡ ಬಂದು ಸಭೆಗೆ ಬಂದು ಆ ಮುಖಾಂತರ ಎಲ್ಲರಿಗೂ ಸಲಹೆಯನ್ನು ಕೊಡಬೇಕು. ಹಾಲುಮತ ಸಮುದಾಯಕ್ಕೆ ಸರ್ಕಾರ ಎಸ್ಟಿ ಮೀಸಲಾತಿ ನೀಡದಿದ್ರೆ ರಾಜ್ಯಾದ್ಯಂತ ಸಮುದಾಯದ ಮುಖಂಡರು ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಈ ನಿಟ್ಟಿನಲ್ಲಿ ಸಮಾಜ ಒಗ್ಗಟ್ಟಿನಿಂದ ಗುಟ್ಟಾಗಿ ಕೆಲಸ ನಿರ್ವಹಿಸಬೇಕು ಎಂದರು. ಹತ್ತು ಗ್ರಾಮಗಳಿಂದ ಅನುದಾನ ಬಂದ್ಬಿಟ್ಟೈತಿ, ದೊಡ್ಡನೋಡ ಶಾಸಕರ ಆದ್ಮೇಲೆ ಅವೆಲ್ಲ ಪೆಂಡಿಂಗ್ ಇಟ್ಟಾರ. ಈ ಮತ್ತೆ ಈ ಒಂದು ಬಂದ್ ಇಡ್ಲಿಕ್ಕೆ ಕುಮ್ಮಕ್ಕ ದೊಡ್ಡನೋಡ್ರ ಕೊಟ್ಟಾರ. ಆದ್ದರಿಂದ ಇಂಥ ಕುಮ್ಮಕ್ಕಗಳಿಗೆ ಕುರುಬರು ಅಂಜುವುದಿಲ್ಲ, ಮತ್ತೆ ಕುರುಬರು ತಟ್ಟೆಗೆ ಬಂದ್ರೆ ದೊಡ್ಡಂಗೊಂಡು ಬಿಡುದು ಅಂತಕ್ಕಂಥ ಮಾತನ್ನ ನಾವು ಹೇಳ್ತೀವಿ. ಮುಂದಿನ ಸಭೆಯಲ್ಲೂ ಕೂಡ ಯಾರ್ಯಾರು ಏನೇನು ಮಾಡಿರೋ ಕಾರ್ಯಕ್ರಮ ಏನೇನೈತು ಈ ಮುಂದಿನ 20ನೇ ತಾರೀಕಿಗೆ ಈ ವಿಷಯವಾಗಿಯೂ ಗಂಭೀರ ಚರ್ಚೆ ಆಗುತ್ತೆ. ಕುರುಬರ ಏಳಿಗೆ ಯಾರಾದರೂ ತಕರಾರು ತಂಟೆ ಮಾಡಿದ್ರೆ ನಾವು ಬಿಡುವುದಿಲ್ಲ. ಎಸ್ಟಿ ಮೀಸಲಾತಿ ತಾರ್ಕಿಕ ಅಂತ್ಯ ಕಾಣದಿದ್ರೆ ಬೆಂಗಳೂರಲ್ಲಿ ನಡೆಯುವ ಸಮಾವೇಶದಲ್ಲಿ ಮೀಸಲಾತಿ ನೀಡದಿದ್ರೆ ಸಮಾಜದ ಮುಖಂಡರು ಶ್ರೀಗಳು ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದರು. ಸಮುದಾಯದ ಒಪ್ಪಿಗೆಯನ್ನ ಪಡೆದು ನಾವು ನಿಮ್ಗೆ ಹೇಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಸಮುದಾಯದವರು ವಿಚಾರ ಮಾಡಿದಾಗ ಸಮುದಾಯದವರು ಬೇಡ ಆಗುವ ಅವಶ್ಯಕತೆ ನಮಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಆಡಿದ್ರು ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ದೋಣಿ ಹೇಳಿ. ಆದರೆ ಇವತ್ತು ಅವಾಗ ನಮ್ಮೆಲ್ಲ ಹಿರಿಯರು ಕೂತ್ಕೊಂಡು ನಿರ್ಧಾರ ಮಾಡಿದಾಗ ಬೇಡ ಅಂತಂದಾಗ ಇವತ್ತು ಯಾಕೆ ಆ ಒಂದು ಪ್ರಶ್ನೆ ಬರ್ತಾ ಇದೆ? ಕನಕದಾಸರ ಮೂರ್ತಿಯನ್ನು ಇರ್ತಕ್ಕಂಥ ಒಂದು ಪ್ರಶ್ನೆ ಯಾಕೆ ಬರ್ತಾ ಇದೆ? ಸಮುದಾಯಕ್ಕೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ಸಾಕಷ್ಟು ಕೆಲಸಗಳು ಅವನು ಮಾಡಲ್ಲ.
ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಸಿದ್ದಣ್ಣ ಘಂಟಿ, ದೇವು ಡಂಬಳ, ಚೇತನಾ ಮುಕ್ಕಣ್ಣವರ, ಅರವಿಂದ ಈಟಿ, ಬಸವಂತಪ್ಪ ಅಂಟರತಾನಿ, ಮಲ್ಲಣ್ಣ ಕಮರಿ ಹಾಗೂ ನೀಲಪ್ಪ ತಪೀಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿಯೇ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ. ನಮ್ಮಲ್ಲಿ ಕರೋಕೆ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ. ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ. ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ, ರನ್ನ ಸರ್ಕಲ್ ಹತ್ತಿರ, ರನ್ ಟಿವಿ ಆಫೀಸ್ ಕೆಳಗಡೆ, ಪುಂಡೆ ಬಿಲ್ಡಿಂಗ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.